ಬೆಂಗಳೂರಿಗೆ ತುಮಕೂರನ್ನ ಕಾಡ್ತಾ ಇದ್ದಂತ ಚಿರತೆ ಏನಾದರೂ ನುಗ್ಗಿಬಿಡ್ತಾ? ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಮಕೂರಿನಲ್ಲಿ ಒಂದು ಚಿರತೆ ಸುಮಾರು ನಾಲ್ವರನ್ನ ಬಲಿ ಪಡೆದುಕೊಂಡು ನರಭಕ್ಷಕ ಚಿರತೆಯನ್ನ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತ ಒಂದು ಆರ್ಡರ್ ಹೋಗಿದೆ. ಅದರ ಬೆನ್ನಲ್ಲೇ ಪೀಣ್ಯದಲ್ಲಿ ಒಂದು ಚಿರತೆ ಕಾಣಿಸ್ಕೊಂಡಿದೆಯಂತೆ. ಏನ್ ಬಹಳ ದೂರ ಅಲ್ಲ, ಹತ್ರದ ಪೀಣ್ಯದಲ್ಲೇ. ಅದರಲ್ಲೂ ಸಿಸಿಟಿವಿಯಲ್ಲಿ ಒಂದಷ್ಟು ದೃಶ್ಯ ಸೆರೆಯಾಗಿದೆ, ಅದು ಆತಂಕ ಹುಟ್ಟಿಸ್ತಾ ಇದೆ. ಇದನ್ನ ಈ ಕರಿಓಬನಹಳ್ಳಿ ಬಳಿ ಕಾಣಿಸ್ಕೊಂಡಿದ್ದಂತ ಚಿರತೆ ಅಂದ್ರೆ ತುಮಕೂರಿನಲ್ಲಿ ಕಾಣಿಸ್ಕೊಂಡಿದ್ದಂತ ಚಿರತೆ ಪೀಣ್ಯ ಸಮೀಪದ ಕರಿಓಬನಹಳ್ಳಿ ಬಳಿ ಕಾಣಿಸ್ಕೊಳ್ತಾ ಅಂತ ಹೇಳಕ್ಕಾಗಲ್ಲ. ಬಟ್ ಒಂದು ಚಿರತೆ ಕಾಣಿಸ್ಕೊಂಡಿರುವಂತದ್ದು ಆತಂಕ ಹುಟ್ಟಿಸ್ತಾ ಇದೆ. ಚಿರತೆ ಓಡಾಡಿರುವ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. March 3 ರಾತ್ರಿ ವೇಳೆ ಆ ಚಿರತೆ ಓಡಾಡಿದ್ಯಂತೆ. ಮಲ್ಲೇಶ್ ಅನ್ನೋರ ಮನೆ ಬಳಿ ಈ ಚಿರತೆ ಕಾಣಿಸ್ಕೊಂಡಿದ್ದಾಗಿ ಮಾಹಿತಿ ಇದೆ. March 5 ಒಂದು ನಾಯಿಯನ್ನ ಕೂಡ ಆ ಚಿರತೆ ಹೊತ್ತೊಯ್ದಿದೆ ಅನ್ನುವಂತ ಒಂದು ಗುಮಾನಿ ಸ್ಥಳೀಯರಿಗಿದೆ. ಹೀಗಂತ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರಂತೆ. ನೋಡಿ, ಚಿರತೆ ಕಾಣಿಸ್ಕೊಂಡಿದೆ, ಒಂದು ನಾಯಿಯನ್ನು ಕೂಡ ಹೊತ್ಕೊಂಡು ಹೋಗಿದೆ, ಬನ್ನಿ ಪರಿಶೀಲನೆ ಮಾಡಿ ಅಂತ. ಆದ್ರೆ ಸ್ಥಳೀಯರು ಮಾಹಿತಿ ಕೊಟ್ಟರು ಕೂಡ ಅರಣ್ಯ ಇಲಾಖಾ ಸಿಬ್ಬಂದಿ ಬಂದಿಲ್ಲ ಅಂತೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರವಾಗಿ ಇದು ಚಿರತೆ ಅಂತ ಅವ್ರು ಮಾಡ್ತಾ ಇರುವಂತಹ ಆರೋಪ. ಚಿರತೆ ಓಡಾಡ್ತಾ ಇದೆ, ಅವ್ರ ಗುಮಾನಿ ಚಿರತೆ ಅಂತ ಇದು. ಆಮೇಲೆ ಅದರ ಓಡಾಟ ಮೂಮೆಂಟ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ ಕೂಡ. ಒಂದು ಬೆಕ್ಕಿನ ರೀತಿಯಾಗಿನೇ ಅದರ ಮೂಮೆಂಟ್ಸ್ಗಳಿರುತ್ತೆ. ಬಟ್ ಇಲ್ಲಿ ದೂರದಿಂದ CCTV ಫುಟೇಜ್ ಅಲ್ಲಿ ನಾವು ಗಮನಿಸ್ತಾ ಇರುವಂತಹ ಕಾರಣದಿಂದಾಗಿ ಅದರ ಆಕ್ಚುಯಲ್ ಸೈಜ್ ಗೊತ್ತಾಗ್ತಾ ಇಲ್ಲ. ಬಟ್ ಅದರ ಮೂಮೆಂಟ್ಸ್ ನೋಡಿದ್ರೆ ಚಿರತೆ ರೀತಿಯಾಗೇ ಇದೆ. ಆಮೇಲೆ ಇದು ಕರಿಓಬನಹಳ್ಳಿ ಅಂದ್ರೆ ಪೀಣ್ಯದ ಪಕ್ಕದಲ್ಲೇ ಇರುವಂತ ಊರು. ಹೀಗಾಗಿ ಹೆಚ್ಚು ಕಡಿಮೆ ಸಿಟಿ ಆಸ್ಪಾಸಲ್ಲೇ ಈ ಚಿರತೆ ಕಾಣಿಸ್ಕೊಂಡಿದೆಯಲ್ಲ, ಇದು ಆತಂಕ ಹುಟ್ಟಿಸ್ತಾ ಇರುವಂತ ಸನ್ನಿವೇಶ. ಇದೇನು ಹೊಸ್ತಲ್ಲ, ಯಾಕತ್ತಾದ್ರೆ ಹಿಂದೆ ಈ ವಿಬ್ಗಾಯರ್ ಸ್ಕೂಲ್ ಬಳಿನೂ ಕೂಡ ಚಿರತೆ ಕಾಣಿಸ್ಕೊಂಡು ದೊಡ್ಡ ಅವಾಂತರ ಆಗಿತ್ತು. ಬೆಂಗಳೂರು ಹೊರವಲಯದ ವಿಬ್ಗಾಯರ್ ಸ್ಕೂಲ್ ಹತ್ರ ಎಲ್ಲ ಈಗ ಈ ಭಾಗದಲ್ಲಿ ಅಂದ್ರೆ ತುಮಕೂರು ರಸ್ತೆ ಭಾಗದಲ್ಲಿ ಈಗ ಚಿರತೆ ಕಾಣಿಸ್ಕೊಂಡ್ರು. ಆವಾಗ ವರ್ತೂರು ಭಾಗದಲ್ಲಿ ಕಾಣಿಸ್ಕೊಂಡಿತ್ತು, ಈಗ ತುಮಕೂರಿನ ರೋಡ್ ಹತ್ರ ಅಥವಾ ಈ ಪೀಣ್ಯದ ಬಳಿ ಹೀಗೆ ಚಿರತೆ ಕಾಣಿಸ್ಕೊಂಡಿರೋದು ಸ್ಥಳೀಯರಲ್ಲಿ ಸಹಜವಾಗಿ ಒಂದು ಆತಂಕ ಹುಟ್ಟಿಸಿದೆ. ಮಲ್ಲೇಶ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಫಸ್ಟ್ಗೆ ಗುಮಾನಿ ಬಂದಿದ್ದು, ಅವರು ಕಂಪ್ಲೇಂಟ್ ಮಾಡಿದ್ದು ಅನ್ನೋದು ನಮಗೆ ತಿಳಿದು ಬಂತು. ಮಲ್ಲೇಶ್ ಅವರೇ, ನಿಮಗೆ ಚಿರತೆ ಮೂಮೆಂಟ್ಸ್ ಇದೆ ಅಕ್ಕಪಕ್ಕ ಅಂತ ಗುಮಾನಿ ಹುಟ್ಟೋದಕ್ಕೆ ಕಾರಣ ಆಗಿದ್ದು ಈ CCTV ಫುಟೇಜ್ ನೋಡಿದ ನಂತರನಾ ಅಥವಾ ನೀವೇನಾದ್ರು ನೇರವಾಗಿ ನೋಡಿದ್ರಾ? ಇಲ್ಲ ಇಲ್ಲ, ನಾನು ಮನೆಯಿಂದ ಈಚೆ ಬಂದೆ ವಾಕಿಂಗ್ ಹೋಗೋಣ ಅಂತ. ಆಮೇಲೆ ಮಳೆ ಬಿದ್ದಿತ್ತಲ್ಲ ಹಿಂದಿನ ರಾತ್ರಿ, ಅವಾಗ ಅದ್ರದ್ದು ಒಂದು ಇಂಪ್ರೆಷನ್ ಜಾಸ್ತಿ ಇತ್ತು. ಓಕೆ, ಅಂದ್ರೆ ಆರ್ಡಿನರಿ ನಾಯಿಗಿನ್ನ ಸ್ವಲ್ಪ ದೊಡ್ಡದು. ಅದು ಡೌಟ್ ಬಂದು ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಬೇರೆ ಇನ್ನೆಲ್ಲೂ ಕಾಣಿಸ್ಲಿಲ್ಲ. ಅದು ಸ್ವಲ್ಪ ತ್ಯಾವ ಇದ್ದಿದ್ರಿಂದ ನಮ್ಮ ಮನೆ ಮುಂದೆ ಮಾತ್ರ 5 ಹೆಜ್ಜೆ ಇದ್ದು. ಓಕೆ, ಆ 5 ಹೆಜ್ಜೆನು ಫೋಟೋ ತಕೊಂಡು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಕಳಿಸ್ಕೊಟ್ಟೆ. ಅವ್ರು ಹೇಳಿದ್ರು ಪೀಣ್ಯ ಪೊಲೀಸ್ ಸ್ಟೇಷನ್ ಅವರು ಹೊಯ್ಸಳದವ್ರು ಬಂದಿದ್ರು, ಬಂದು ಹೇಳಿದ್ರು ಅವರು ಇದು ಇದು ನಾಯಿದಲ್ಲ, ಹುಷಾರಾಗಿರಿ, ನಾನು ಫಾರೆಸ್ಟ್ನವ್ರಿಗೆ ಹೇಳ್ತೀನಿ, ಅವ್ರು ಬರ್ತಾರೆ ಅಂತ ಹೇಳಿದ್ರು. ಆಮೇಲೆ ಫಾರೆಸ್ಟ್ನವ್ರು ಫೋನ್ ಮಾಡಿದ್ರು, ಸರ್ ಅದು ಏನು ಕ್ರೂರ್ ಪ್ರಾಣಿದೇ ಇರ್ಬೇಕು, ನೀವು ಅದೇನಾರ ಅಕಸ್ಮಾತ್ ಮತ್ತೆ ಏನಾರ ಕಂಡ್ರೆ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ ಅಂತ ಹೇಳಿದ್ರು. ಅದ್ ಮತ್ತೆ ಇನ್ ಕಾಣಿಸ್ಲಿಲ್ವಲ್ಲ, ನಾವೇನ್ ಫೋನ್ ಮಾಡಕ್ ಹೋಗಿಲ್ಲ, ಅವರು ಬರ್ಲಿಲ್ಲ. ಓಕೆ, ಇಂಟ್ರೆಸ್ಟಿಂಗ್. ಮಲ್ಲೇಶ್ವರ, ನೀವು ಪಾಪ ಗುರ್ತನ್ನ ಹೆಜ್ಜೆ ಗುರ್ತ್ ನೋಡೇನೆ ನೀವು ಒಂದು ಫೈಂಡ್ ಔಟ್ ಮಾಡೋದಕ್ಕೆ ಆಮೇಲೆ ಮುಂದಾದ್ರಲ್ಲ. ಬಟ್ ಆ CCTV ಫುಟೇಜ್ ನೀವು ಆರೋಪಕ್ಕೆ ತಕ್ಕಂಗೆ ಕಾಣಿಸ್ತು. ಆಮೇಲೆ ಆಮೇಲೆ ಇಲ್ಲೇ ಒಂದು ಒಂದು 100 ಮೀಟರ್ ದೂರದಲ್ಲೇ ಒಂದು ನಾಯಿನ ತಿಂದಾಕಿದೆ. ಓ, ಅಂದ್ರೆ ಅದನ್ನು ಅಷ್ಟೇ, ಅದು ಅದು ಅದೇ ತಿಂದಾಕಿದ್ಯಾ ಅಥವಾ ಏನಾರ ಸತ್ತೋಗಿದ್ಯಾ ಅದು ಗೊತ್ತಿಲ್ಲ. ಹೊಟ್ಟೆ ಹತ್ರ ಫುಲ್ ಎಲ್ಲ ತಿಂದಾಕ್ಬಿಟ್ಟಿದೆ, ಬರೀ ತಲೆ ಮಾತ್ರ ಉಳ್ಕೊಂಡಿದೆ. ಅದಕ್ಕೆ ಅವು ಈಗ ಫಾರೆಸ್ಟ್ನವ್ರು ಬಂದು ಈ ತರ ಆಗಿದೆ ಈ ತರ ಇದೆ ಅಂತ ನೋಡ್ಬಿಟ್ಟು ಅದು ಏನು ಅಂತ ಅವ್ರು ಹೇಳಿದ್ರೆ ನಮ್ಗೊಂದು ಭಯ ಹೋಗುತ್ತೆ ಅಲ್ವಾ? ಹೌದೌದು, ಇಲ್ಲ ಇಲ್ಲ ಇನ್ನು ಬಂದಿಲ್ಲ, ಬರ್ತೀನಿ ಅಂತ ಮೊನ್ನೆ ಹೇಳಿದ್ರು. ಮತ್ತೆ ಅದೇನಾರ ಇನ್ನೊಂದು ಎಲ್ಲ ಕಾಣಿಸಿದ್ರೆ ನಮ್ಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಎಲ್ಲೂ ಅದೇ ತರ ಏನು ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನಾವು ಫೋನ್ ಮಾಡ್ಲಿಲ್ಲ. ಈಗ ನಿಮ್ಮನೆ ಅಕ್ಕಪಕ್ಕ ಮಲ್ಲೇಶ್ವರ ಅಂದ್ರೆ ಕರಿಓಬನಹಳ್ಳಿ ಅಂದ್ರೆ ಅಲ್ಲೆಲ್ಲ ಸ್ವಲ್ಪ ಕಾಡ್ ರೀತಿಯಾಗೆಲ್ಲ ಪ್ರದೇಶ ಇದೆಯಾ? ಹೇಗೆ ಕುರ್ಚಲ? ಇಲ್ಲ ಇಲ್ಲ, ಹಂಗೇನಿಲ್ಲ, ನೈಸ್ ರೋಡ್ ಹತ್ರ ಇದೆ. ಓ, ನೈಸ್ ರೋಡ್ ಅಲ್ಲಿ ಸ್ವಲ್ಪ ಈ ಚಿರತೆ ಕಾಣಿಸ್ಕೊಳ್ತಾ ಇರುತ್ತೆ ಯೂಶುವಲಿ. 150 ಮೀಟರ್ ಅಥವಾ 200 ಮೀಟರ್ಗೆ ನೈಸ್ ರೋಡ್ ಇದೆ. ಓ, ಆ ಕಡೆಯಿಂದ ಬಂದಿರಬಹುದು ನಿಮ್ದು ವಸತಿ ಪ್ರದೇಶದ ಕಡೆ. ಹೌದೌದೌದು, ಬಂದಿರಬಹುದು, ಅದು ಹೇಳಕ್ಕಾಗಲ್ಲ. ಬಟ್ ಬಹಳ ಮನೆ ಅಲ್ಲಿ ನಿವಾಸಿಗಳೆಲ್ಲ ಇದ್ದೇ ಇದಾರಲ್ವಾ ಮಲ್ಲೇಶ್ವರೇ? ಇದಾರೆ ಸರ್, ಇದಾರೆ, ಮನೆಗಳೆಲ್ಲ ಕಟ್ಕೊಂಡು ವಾಸ ಇದ್ದೀವಿ. ಒಂದ್ ಸ್ವಲ್ಪ ಗಿಡಗಳು ಬುಷಸ್ಸು ಈ ಮಳೆಗಾಲದ ಮುಗ್ದಿದ್ರಿಂದ ಒಂದ್ ಸ್ವಲ್ಪ ಬುಷಸ್ ಎಲ್ಲ ಬೆಳೆದಿದೆ, ಮರಗಳೆಲ್ಲ ಜಾಸ್ತಿ ಇದೆ.
ಈ ಹಿಂದೆ ಏನಾದ್ರೂ ಈ ತರ ಚಿರತೆ ಓಡಾಟ ಕಂಡು ಬಂದಿದ್ದು ನಿಮ್ಗೇನಾದ್ರು ಗೊತ್ತಿರೋ ಹಾಗೆ ನಿಮ್ ಸುತ್ತಮುತ್ತಲ ಪ್ರದೇಶದಲ್ಲಿ? ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ, ಇದೇ ಫಸ್ಟ್ ಟೈಮ್ ಈ ತರ ಆಗಿರೋದು. ಈಗ ಸಿಸಿಟಿವಿ ಫುಟೇಜ್ ಅದು ಯಾರ ಮನೆ ಕ್ಯಾಮ್ರಾದಲ್ಲಿ ಈಗ ರೆಕಾರ್ಡ್ ಆಗಿರೋದು ಮಲ್ಲೇಶ್ವರ? ಅದು ನಮ್ಮ ಮನೆ ಹಿಂಭಾಗದ ರೋಡ್ ಅಲ್ಲಿ ಶಿವಕುಮಾರ್ ಅಂತ ಇದ್ದಾರೆ, ಅವ್ರ ಮನೆಯಲ್ಲಿ ಅದು ರೆಕಾರ್ಡ್ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಮಲ್ಲೇಶ್ವರ ಟಿವಿ ನೈನ್ ಜೊತೆ ಮಾತನಾಡಿದಕ್ಕಾಗಿ. ಇರಬಹುದು, ಯಾಕಂತಂದ್ರೆ ಈ ನೈಸ್ ರೋಡ್ ಸುತ್ತಮುತ್ತಲಲ್ಲಿ ಚಿರತೆಗಳ ಓಡಾಟ ನಾವು ಸಹಜವಾಗಿ ಗಮನಿಸ್ತಾ ಇರ್ತೀವಿ. ಆಮೇಲೆ ನಿಮಗೆ ಅಲ್ಲಿ ಬೋರ್ಡ್ಗಳೇ ಹತ್ತಾರು ಸಿಗುತ್ತವೆ, ಇಲ್ಲಿ ಚಿರತೆ ಓಡಾಟ ಇರುತ್ತೆ, ಆಮೇಲೆ ಚಿರತೆ ರೋಡ್ ಕ್ರಾಸ್ ಮಾಡ್ತಾ ಇರುತ್ತೆ, ವೆಹಿಕಲ್ಗಳು ಸ್ವಲ್ಪ ಸಹಕರಿಸಿ, ಈ ಥರದ್ದೆಲ್ಲವೂ ಕೂಡ ಬೋರ್ಡ್ಗಳಲ್ಲೇ ನಾವು ನೋಡ್ತಾ ಇರ್ತೀವಿ. ಅಂದರೆ ಅಲ್ಲಿ ಮೂಮೆಂಟ್ಸ್ ಇದೆ ಚಿರತೆದೆಲ್ಲ, ಅದು ನಿಧಾನವಾಗಿ ಹೀಗೆ ಜನವಸತಿ ಪ್ರದೇಶದ ಕಡೆ ಬಂದಿರ್ಬೋದು. ಬಹುಶಃ ಇದು ಯಾವಾಗಲೂ ಬರೋದು ಹೋಗೋದು ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಬಟ್ ಮಲ್ಲೇಶ್ ಅವರು ಅವರೊಂದು ಹೆಜ್ಜೆಯನ್ನು ನೋಡಿ ಇದು ಯಾಕೋ ನಾಯಿ ಹೆಜ್ಜೆ ರೀತಿಯಾಗಿಲ್ವಲ್ಲ ಅಂತೇಳಿ ಫೋಟೋ ಕ್ಲಿಕ್ಕಿಸ್ಕೊಂಡು ಅದನ್ನು ಫಾಲೋ ಅಪ್ ಮಾಡಿದಾಗ ಅವ್ರಿಗೆ ಈ ವಿಚಾರ ಗೊತ್ತಾಗಿದೆ. ಆಮೇಲೆ ಈಗ ಚಿರತೆ ಬಂತು ಅದನ್ನು ಹಿಡ್ಕೊಂಡು ಹೋಗಿ ಆ ಥರದ್ದೇನು ಅವ್ರ ಒತ್ತಾಯ ಅಲ್ಲ, ಮೊದಲಿಗೆ ಅವ್ರ ಒತ್ತಾಯ ಅಂದರೆ ಫಾರೆಸ್ಟ್ನವ್ರು ಇದನ್ನು ಕನ್ಫರ್ಮ್ ಮಾಡಲಿ ಇದು ಚಿರತೆನೋ ಅಥವಾ ಏನು ಅಂತೇಳಿ, ಹಂಗಾಗಿ ನಮ್ಮ ಎಚ್ಚರಿಕೆಲಿ ನಾವು ಇರೋಕ್ಕಾಗುತ್ತೆ ಅಂತ ಹೇಳಿ ಅವ್ರದ್ದೊಂದು ಒತ್ತಾಯ ಇರೋದು. ಈ ಫಾರೆಸ್ಟ್ನವರು ಅವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿ ಇನ್ನೂ ಬಂದೇ ಇಲ್ವಂತೆ, ಹಿಂಗಾಗಿ ಇವ್ರ ಆತಂಕ ಇನ್ನೂ ಕೂಡ ಇದ್ದೇ ಇದೆ. ಈ ವರ್ತೂರು ಬಳಿನೂ ಕೂಡ ಹೀಗೆ ಆಗಿತ್ತು. ಈ ವರ್ತೂರಿಂದ ಈ ಬೆಂಗಳೂರು ಕನೆಕ್ಟ್ ಆಗುವಂಥ ಕಡೆಗೆ ಅಂದರೆ ಬೆಳ್ಳಂದೂರು ಅಕ್ಕಪಕ್ಕ ಎಲ್ಲ ಈ ಥರದ ಚಿರತೆ ಮೂಮೆಂಟ್ ಇದೆ ಅಂಥೇಳಿ ಅವಾಗೆಲ್ಲ ಭಾಳ ಒಂದು ಆರೋಪ ಇತ್ತು, ಜನರು ಗುಮಾನಿ ಇತ್ತು, ಸರಿಯಾಗಿ ಯಾರೂ ಕಾನ್ಸಂಟ್ರೇಟ್ ಮಾಡಿಲ್ಲ. ಯಾವ ಮಟ್ಟಿಗೆ ಅಂತ ಅಂದರೆ ರಾತ್ರಿ ಬೆಂಗಳೂರಿನಲ್ಲಿ ಅಂದರೆ ಆ ಭಾಗದ ಜನ ರಾತ್ರಿ ಗಸ್ತು ತಿರುಗ್ತಾ ಇರ್ತಾ ಇದ್ರು ದೊಣ್ಣೆನೆಲ್ಲ ಹಿಡ್ಕೊಂಡು, ಆಮೇಲೆ ಹರಹರ ಅಂತ ಒಂದು ಸ್ಕೂಲ್ಗೆ ಬಂದು ಆ ಚಿರತೆ ನುಗ್ಗಿಬಿಡುತ್ತೆ. ವಿಬ್ಗಾರ್ ಅಂತ ಒಂದು ಸ್ಕೂಲು, ಅವತ್ತಲ್ಲಿ ಭಾಳ ಮಂದಿ ಮೇಲೆ ಅಟ್ಯಾಕ್ ಮಾಡಿದ್ದು ಇದೆಲ್ಲ ನಾವು ನೋಡಿದ್ವಿ. ಇದನ್ನು ಯಾಕೆ ಈಗ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಅದೇ ಸ್ಥಿತಿ ಹೀಗೆ ಆಗಬಾರ್ದು, ಆ ಸ್ಥಿತಿ ಆಗಬಾರ್ದು ಅಂತ ಅಂದರೆ ಅರಣ್ಯ ಇಲಾಖೆಯವರು ಬಂದು ಏನಾಗಿದೆ ಅಲ್ಲಿ ನಿಜವಾಗ್ಲೂ ಚಿರತೆ ಮೂಮೆಂಟ್ ಇದೆಯಾ, ಅಕಸ್ಮಾತ್ ಆ ಚಿರತೆ ಏನಾದರೂ ಇದ್ದರೆ ಅದು ಆ ಸ್ಥಳದ ಕಡೆಗೆ ಬರದೇ ಇರುವಂಥ ರೀತಿಯಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಬೋದಾ ಜನವಸತಿ ಪ್ರದೇಶ, ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಮೊದಲಿಗೆ ಮಾಡಬೇಕು. ಅದು ಮಾಡದೇ ಹೋದರೆ ಮತ್ತೆ ಹಿಂದೆ ಆದಂಥ ಗಲಾಟೆಗಳು ಅಥವಾ ಈ ಚಿರತೆ ಬಂದು ಯಾರ ಮೇಲೆ ಅಟ್ಯಾಕ್ ಆಗೋದು ಈ ಥರದ್ದೆಲ್ಲ ಆಗಿಬಿಡುತ್ತೆ. ಆದರೆ ಈ ಫಾರೆಸ್ಟ್ನವ್ರು ಇನ್ನೂ ಸರಿಯಾಗಿ ಕ್ರಮ ತೆಗೆದುಕೊಳ್ತಿಲ್ವಂತೆ. ಮೂರ್ತಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಮೂರ್ತಿ, ಬಹುಶಃ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಸಿ ಸಿ ಟಿ ವಿ ಫುಟೇಜ್ ನೋಡಿದಂಥ ನಂತರದಲ್ಲೂ ಕೂಡ ಬಹುಶಃ ಚಿರತೆ ಮೂಮೆಂಟಲ್ಲಿ ಇದ್ದಂಗೆ ಕಂಡು ಬರ್ತಾ ಇದೆ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಹಿಂಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಜನೌಷಧಿ ಪ್ರದೇಶದ ಕಡೆಗೂ ಕೂಡ ಚಿರತೆ ಬಂದಂಥ ಟೈಮ್ನಲ್ಲಿ? ನೀವೇನಾದ್ರು ವಿಚಾರಿಸಿದ್ರ ಮೂರ್ತಿ ಏನ್ ಕತೆ? ಹೌದು ಮಾಲ್ತೇಶ್, ಏನು ಹಳ್ಳಿಗಾಡಿನಲ್ಲಿ ಅಲ್ಲೋ ಎಲ್ಲೋ ಒಂದು ಕಡೆ ಚಿರತೆ ಕಾಣಿಸ್ಕೊಳ್ಳೋದು ಕಾಮನ್, ಆದ್ರೆ ರಾಜಧಾನಿ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕರಿಬೊಬ್ಬನಹಳ್ಳಿಯಲ್ಲಿ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಏನು ಎಲ್ಲರಲ್ಲೂ ನಗರವಾಸಿಗಳಲ್ಲಿ ಒಂದು ರೀತಿಯ ಭಯ ನಿರ್ಮಾಣ ಆಗಿರುವಂತದ್ದು. ಏನು ಇದೇ ತಿಂಗಳ 3ರಂದು ರಾತ್ರಿ ಏನ್ ಮಲ್ಲೇಶ್ವರ ಮಲ್ಲೇಶನವರು ಮನೆ ಬಳಿ ಚಿರತೆ ಕಾಣಿಸ್ಕೊಂಡಿತ್ತು, ಆ ಒಂದು ದೃಶ್ಯಗಳು ಸಿಸಿ ಕ್ಯಾಮ್ರಾದಲ್ಲಿ ಏನು ಕವರ್ ಆಗಿತ್ತು. ಅದರಂತೆ ಏನ್ 5ನೇ ತಾರೀಕು ಮನೆ ಬಳಿ ಇದ್ದಂತ ಒಂದು ನಾಯಿನ ಕೂಡ ಅದು ಚಿರತೆ ಕೊಂದು ತಿಂದೋಗಿರುವಂತದ್ದು ಅದೆಲ್ಲ ಏನು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಇದರಿಂದ ಏನ್ ಬೆಂಗಳೂರು ಉತ್ತರ ಅರಣ್ಯ ವಲಯಕ್ಕೆ ದೂರು ಕೊಟ್ಟಿದ್ರು, ಅದರಂತೆ ಏನ್ ಯಾವ ರೀತಿಯಲ್ಲಿ ಅರಣ್ಯ ಅಧಿಕಾರಿಗಳು ಅವ್ರಿಗೆ ಸ್ಪಂದನೆ ನೀಡಿಲ್ಲ, ಅದರಿಂದ ಫುಲ್ ಏನೋ ಒಂದರಿಂದ ಒಂದಿನ ಭಯರ್ಭೀತಿ ಆಗಿರುವಂತದ್ದು, ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೂಡ ಸಿಗ್ತಾ ಇಲ್ಲ ಅಂತ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರೋದು. ನಾವು ಏನು ಮೊದ್ಲೇ ಹೇಳಿದಾಗೆ ಮಾಲ್ತೇಶ್, ಹೆಸರುಘಟ್ಟ ನೆಲಮಂಗಲ ಸುತ್ತಮುತ್ತ ಏನು ಶಿವಗಂಗೆ ಭಾಗಗಳಲ್ಲಿ ಮತ್ತೆ ಬೆಂಗಳೂರಿನ ಏನು ಜಾರಕಬಂಡೆ ಅರಣ್ಯ ಪ್ರದೇಶದಲ್ಲಿ ಚಿರತೆ ಈಗಲೂ ಕೂಡ ವಾಸವಾಡ್ತಾ ಇದೆ, ಮತ್ತೆ ಅಲ್ಲೇ ಕೂಡ ವಾಸ ಮಾಡ್ತಾ ಇದೆ, ಮತ್ತೆ ಎಲ್ಲರೂ ಕೂಡ ಜನಗಣನೆಲ್ಲ ಆಗಾಗ್ಗೆ ಕಾಣಿಸ್ಕೊಂತಾ ಇರೋದು ಕಾಮನ್ ಆಗಿದೆ. ಆದ್ರೆ ಏನು ರಾತ್ರಿ ಈ ನಗರ ಪ್ರದೇಶದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ರಾತ್ರಿ ಹೊತ್ತು ಮಕ್ಕಳು ಮರಿಗಳು ಓಡಾಡೋದಕ್ಕೂ ಕೂಡ ಇಲ್ಲಿ ಭಯ ಬೀಳ್ತಾ ಇರೋದು ಎಲ್ಲರ ಒಂದು ಭಯಕ್ಕೆ ಕಾರಣ ಆಗಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮೂರ್ತಿ.